ಬೇರೆ ಫೋನ್ ಮಾಡ್ತಾನೇ ಇರ್ತಾರೆ. ಹಲೋ ಹೇಳಿ ಸರ್. ಸ್ವಲ್ಪ ಹೊತ್ತು ಸರ್, ನಮ್ಮ ಮನೆಯವ್ರು ಆಫೀಸ್ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ನಾನು ಫೋನ್ ಪೇ ಏನಾದರೂ ಮಾಡ್ತೀನಿ. ಸರಿ ಸರ್, ಸರಿ ಸರಿ. ಅಪ್ಪ ಅಪ್ಪ ಅಮ್ಮ ಇರತ್ತೆ, ಇದೇ ಸತ್ತಿ ಊಟ ಕೊಟ್ಟಿರೋದು. ಹೌದಪ್ಪ, ತಗೋ ಜ್ಯೂಸ್ ಕುಡಿ, ಹೊಟ್ಟೆ ತುಂಬ ಕುಡಿ. ಸಂಘ ಕೇಂದ್ರದವ್ರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವ್ರೆ. ಆಯ್ತು ಬಿಡೆ, ನಾಳೆ ಸ್ಯಾಲರಿ ಆಗುತ್ತೆ, ಫೋನ್ ಪೇ ಮಾಡ್ಬಿಡ್ತೀನಿ ಬಿಡು ಅವ್ರಿಗೆ. ಇವನ್ನ ಫಸ್ಟ್ ಹಾಸ್ಟ್ಲಿಗಾದ್ರೂ ಸೇರಿಸ್ರಿ. ಹಾಸ್ಟ್ಲಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಇನ್ನೇನು ಹೇಳ್ತಾರೆ, ಕಾಲ್ ಬಂದ ಮೇಲೆ ಕರ್ಕೊಂಡೋಗಿ ಬಿಟ್ಬಿಡೋಣ. ಸಾಕಣಪ್ಪ, ಏನ್ ಮಾಡೋದು, ಕೇಂದ್ರ ಸಂಘ ಅಂತ ಒಂದು 5 ಲಕ್ಷ ಸಾಲ ಮಾಡ್ತಾರೆ, ಆಫೀಸಲ್ಲಿ ಫ್ರೆಂಡ್ಗಳ ಹತ್ರ ಒಂದು 2 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ, ಮತ್ತೆ ಬಡ್ಡಿಗೆ ಅಂತ ಅಕ್ಕಪಕ್ಕದ ಹತ್ರ ಒಂದು 2 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ಆ ಸೋಫಾ ಇದ್ದ 3 ಸೋಫಾ, ಅದು ಟಿವಿ ಮಾರ್ಕೊಂಡೆ, ನಂಗೂ ಸಾಕಾಗ್ಬಿಡೋದು ಕಣ, ಬರೀ ಸಾಲ ಸಾಲ ಸಾಲ. ಹಲೋ, ಹೌದಾ, ಓಕೆ ಆಗಿದೆಯಾ, ಟೀ ಸಿಕ್ತಾ? ಆಯ್ತು ಆಯ್ತು, ನಾನು ಇವಾಗಲೇ ಕರ್ಕೊಂಡ್ಬಿಡ್ತೀನಿ. ಓಕೆ ಓಕೆ. ಅಷ್ಟಿಗೆ ಅಪ್ಲಿಕೇಶನ್ ಹಾಕಿದ್ವಲ್ಲ, ಸೆಲೆಕ್ಟ್ ಆಗ್ಬಿಟ್ಟಿದ್ದಾಳೆ, ಇವಾಗಲೇ ಕರ್ಕೊಂಡೋಗಿ ಬಂದ್ಬಿಡ್ತೀನಿ. ಊರಿ ಬ್ಯಾಗ್ ಎಲ್ಲ ರೆಡಿ ಆಗಿದೆ, ತಗೊಂಡೋಗಿ. ಏನ್ ಮಗಣ, ಅಂಕಕ್ಕೆ ಸೇರಿಸ್ತಾ ಇದ್ದೀರಾ? ಮೂಕಣ, ಯಾಕೆ ಸಾಲ ಪಾಲ ಅಂತ ಜಾಸ್ತಿ ಮಾಡ್ಕೊಬಿಡ್ತೀನಿ, ನನಗೆ ಮಗಳು ಸಾಕಕ್ಕೆ ಆಗ್ತಾ ಇಲ್ಲ, ಹಂಗಾಗಿ ಹಾಸ್ಟೆಲ್ ಸೇರಿಸ್ತಾ ಇದ್ದೀನಿ. ಸೀಟ್ ಸಿಕ್ಕೈತೆ, ಇವಾಗ ಕರ್ಕೊಂಡು ಹೋಗ್ಬೇಕು. ಏನ್ ಮಂಜಣ, ನಿಮ್ ಪ್ರಾಬ್ಲಮ್ಗೋಸ್ಕರ ಮಗುನ ಹಾಸ್ಟೆಲ್ ಸೇರಿಸ್ತಾ ಇದ್ದೀನಿ ಅಂತ ಇದ್ರ ಊಟ ಬಾಯ್ನ? ಅಯ್ಯೋ, ನೋಡೋಕೆ ಮುದ್ದಾಗೈತೆ ಟಮಾಟೋ ಅಂತಾರ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮ ಮಗುನ ಸಾಕೊಳ್ಳ. ನನ್ನ ಮಗನಿಗೆ ಇನ್ನೂ ಗೊತ್ತಿಲ್ಲ ನನ್ನ ಮಗಳ ಬಗ್ಗೆ. ಹಾಂ ಹಾಂ, ಓಕೆ, ಕರ್ಕೊಂಡು ಟಾಟಾ, ಖುಷಿ. ಬಾಯ್ ಬಾಯ್. ಅಂಕಲ್, ನನ್ನ ಚೆನ್ನಾಗಿ ನೋಡ್ಕೊತೀರಲ್ವ, ಕೇಳಿದೆಲ್ಲ ಕೊಟ್ಟಿದ್ದಲ್ವಾ. ಅಂಕಲ್ ಅಂಕಲ್, ಗಾಡಿ ನಿಲ್ಸಿ, ನಮ್ಮ ಏರೆ ಎಲ್ಲ ತೋರಿಸ್ತೀನಿ. ಹೌದಾ, ಸರಿ. ಅಂಕಲ್ ಅಂಕಲ್, ಪಾನಿಪುರಿ ಕಡ್ಸಿ. ಬರಮ್ಮ ಸರ್, ಪಾನಿಪುರಿ ಕೊಡಿ. ಅವ್ರು ಕೊಡಿ ಸರ್, ಪಾನಿಪುರಿ ಇಷ್ಟ ನನಗೆ. ಪಾನಿಪುರಿ ಏನು, ಎಲ್ಲ ಐಟಮ್ಸ್ ಇಷ್ಟ. ಹೌದಾ, ಪುರಿ ಪುರಿ ಮಗು ಅಪ್ಪ, ಹೊಟ್ಟೆ ಎಷ್ಟು ಕೂಡ ಐತೆ. ಅಂಕಲ್ ಅಂಕಲ್, ಹೊಟ್ಟೆ ತುಂಬಿದ್ಮೇಲೆ ಬಾಳೆಹಣ್ಣು ತಿಂದ್ರೆ ಜೀವನ ಆಗುತ್ತೆ. ಹೌದಾ, ಸರಿ ಬಾರಮ್ಮ. ಹಾ, ಬಾಳೆಹಣ್ಣು ಕೊಡಿ ಒಂದು, ಇದ್ರಲ್ಲಿ ಎರಡು ಕೊಡ್ತೀನಿ. ಅಯ್ಯೋ ಅಯ್ಯೋ, ಸ್ವಲ್ಪ ಸ್ವಲ್ಪ ತಿನ್ನು. ಅಂಕಲ್ ಅಂಕಲ್, ನಮ್ಮ ಮೇರೆ ಎಲ್ಲ ಸುತ್ತಿ ಸುಸ್ತಾಗ್ತೈತೆ. ಒಂದ್ ಜ್ಯೂಸ್ ಜ್ಯೂಸ್. ಸರ್ ಜ್ಯೂಸ್ ಕೊಡಿ, ಯಾವ್ದು ಬೇಕಮ್ಮ? ಕರ್ಬೂಜ ಕೊಟ್ಬಿಡಿ. ಡೈರಿ ಮಿಲ್ಕ್ ಕಡ್ಸಿ. ಸರ್ ಒಂದು ಡೈರಿ ಮಿಲ್ಕ್ ಕೊಡಿ. ಏಯ್ ಮಗು ತುಂಬಾ ಕ್ಯೂಟ್ ಆಗಿದೆ, ಹಂಗೆ ತಿನ್ನುತ್ತೆ. ಅಯ್ಯೋ, ನನ್ನ ಹತ್ರ ದುಡ್ಡಿಲ್ಲ ಕಣವ. ನಡೆಯುವ ನಡೆಯುವ.
ಅಂಕಲ್ ನಮ್ ಏರಿಯ ಹೆಂಗಿತ್ತು? ಏರಿಯ ತೋರ್ಸಿನ್ ಬಿಟ್ಟು ಏಳೋಕ ತೋರ್ಸ್ಬಿಟ್ಟಿ. ಅಂಕಲ್ ಅಂಕಲ್ ಊಟ ಮನೆಗೋ ಹೇಳ್ಬಿಟ್ಟು ಬೇಗ ರೆಡಿ ಮಾಡಿಸ್ಬಿಡಿ ಊಟನ, ನಂಗೆ 8 ಗಂಟೆ ಸ್ಥಳಕ್ಕೆ ಬೇಕು. ಈಗ ತಾನೇ ಚೆನ್ನಾಗಿ ತಿಂದಲ್ವಾ? ನಂಗೆ ಸಂ ಕಳ್ದಾಯ್ತು ದೊಡ್ಡ ಕಾಳಿಗೆ. ಫಸ್ಟ್ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಹೋಗೋಣಪ್ಪ. ನೀನು ಹಸು ಸತ್ತಾ ಇದೀವ ಇಲ್ಲ ಮಗು ಸತ್ತಾ ಇದೀವ ಒಂದು ಗೊತ್ತಾಯ್ತಲ್ಲ, ದಯವಿಟ್ಟು ಹೇಳೋಣ. ಅಷ್ಟು ಗಂಟೆ ಕರ್ಕೊಂಡು ಹೋಗ್ಬಿಡು. ಯಾಕೋ ಮಕ್ಳು ತಂದಿರೋ ಊಟ ಎಲ್ಲ ಇವಳೇ ಖಾಲಿ ಮಾಡ್ಬಿಡ್ತಾಳೆ. ಅವಾಗಲೇ ಆಫೀಸಲ್ಲಿ ಸ್ನಾನ ಮಾಡಿದೀನಿ ಅಂದ್ರಲ್ಲ, ಅದು ತಿನ್ನಕ್ಕೆ ಯಾವ್ದೋ ಸಂಘದಲ್ಲಿ ಸಾಲ ಮಾಡಿದೀನಿ ಅಂದ್ರಲ್ಲ, ಅದು ತಿನ್ನಕ್ಕೆ ಕಣೋ. ಮೂರು ಸೋಫಾ ಮರ್ಕೊಂಡಿತ್ತು ತಿನ್ನಕ್ಕೆ. ಅಂಕಲ್ ನಾನು ಬರ್ತೀನಿ. ಯಾವ್ದಕ್ಕೆ? ನಮ್ಮ ಅಂಕಲ್ ನಾನು ಬರ್ತೀನಿ, ಹೊಟ್ಟೆ ಸಿದೈತೆ.